ನಮಸ್ತೆ ವೀಕ್ಷಕರೇ, ಮದರ್ಸ್ ರೆಸಿಪೀಸಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕುಚಲಕ್ಕಿ ಅಂದರೆ ಬ್ರೌನ್ ರೈಸನ್ನು ಕುಕ್ಕರ್ನಲ್ಲಿ ಹೇಗೆ ಉದುರುದುರಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 5 ಲೀಟರ್ ಕುಕ್ಕರ್ನಲ್ಲಿ 2 ಕಪ್ನಷ್ಟು ಬ್ರೌನ್ ರೈಸ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಮೊದಲಿಗೆ ಅಕ್ಕಿಯನ್ನು ಈ ಕುಕ್ಕರಿಗೆ ಹಾಕಿಬಿಟ್ಟು 3-4 ಬಾರಿ ಚೆನ್ನಾಗಿ ನೀರಲ್ಲಿ ತೊಳಿತಾ ಇದ್ದೀನಿ. ಇವಾಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಕುಕ್ಕರನ್ನು ಅದರ ಮೇಲಿಟ್ಟು ಅಕ್ಕಿಯನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಇದೆ ನೋಡಿ, ಆ ಮಾರ್ಕಿನ ಕೆಳಗಡೆ ತನಕ ನೀರು ಬರಬೇಕಷ್ಟೇ, ಮೇಲ್ಗಡೆ ತನಕ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಕುಕ್ಕರಿನ ಮುಚ್ಚಳ ಇಟ್ಬಿಟ್ಟು ಲಿಡ್ಡನ್ನು ಹಾಕ್ಕೊಳ್ಳಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 2 ವಿಷಲ್ ಕೂಗಿಸ್ಕೊಳ್ಬೇಕು. ಇವಾಗ ನೋಡಿ ಕುಕ್ಕರ್ ವಿಷಲ್ ಆಗ್ತಾ ಇದೆ. ಇದನ್ನೊಂದು 20 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ ಇದು ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನು 2 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ನೋಡಿ ನೋಡಿ ಈ ಪಾತ್ರೆಗೆ ನಾನು ಬಸಿದುಕೊಳ್ತಾ ಇದ್ದೇನೆ. ಇದನ್ನು 15 ನಿಮಿಷ ಮುಚ್ಚಿಟ್ಬಿಡಿ. ಇವಾಗ ನೋಡಿ ಅನ್ನ ಉದುರುದುರಾಗಿ ಬಂದಿದೆ. ತುಂಬ ಸುಲಭವಾಗಿ ಮತ್ತು ಬೇಗನೆ ಕುಕ್ಕರ್ನಲ್ಲಿ ಮಾಡ್ಬೋದು. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.